ಕೂಡಲೇ ಮರಿಯಾನೆ ಸಾವನ್ನಪ್ಪಿದೆ. 24 ಗಂಟೆಯಿಂದ ಮರಿಯಾನೆಯನ್ನ ಕಾಯ್ತಾ ಇದೆ ತಾಯಿ ಆನೆ. ತನ್ನ ಕಂದ ಈಗ ಹೇಳುತ್ತೆ ಆಮೇಲೆ ಹೇಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸ್ಥಳವನ್ನು ಬಿಟ್ಟು ಕದಲ್ತಾನೇ ಇಲ್ಲ ತಾಯಿ ಆನೆ. ಇನ್ನಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಯಾರು ಸಾಹಸ ಪಟ್ಟರು ಕೂಡ ಆನೆಯನ್ನು ಕಲಿಸೋಕೆ ಸಾಧ್ಯ ಆಗಲಿಲ್ಲ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕೊತ್ತನಹಳ್ಳಿ ಪ್ರದೇಶದಲ್ಲಿ ಈ ಘಟನೆ ನಡೀತಾ ಇದೆ. ನಿಜಕ್ಕೂ ತಾಯಿ ಹೃದಯ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆ ಜ್ವಲಂತ ಸಾಕ್ಷಿಯಾಗಿದೆ. ಮನ ಕಲುಕುವಂಥ ಒಂದು ದೃಶ್ಯ ಇದೆ. ತಾಯಿ ಆನೆ ಆಗತಾನೇ ಹುಟ್ಟಿದ ಮರಿ ಏನಿದೆ ಸಾವನ್ನಪ್ಪಿದ್ರು ಕೂಡ ಈಗ ಹೇಳುತ್ತೆ ಆಗ ಹೇಳುತ್ತೆ ಎಚ್ಚರಾಗತ್ತೆ ತನ್ನ ಮರಿ ಅಂತ ಅಂದ್ಕೊಂಡು 24 ಗಂಟೆಯಿಂದ ಕಾಯ್ತಾನೇ ಇದೆ. ಆದರೆ ಆ ಮರಿ ಮಾತ್ರ ಸತ್ತು ಹೋಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನು ಅಲ್ಲಿಂದ ಕದಲಿಸುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾವ ರೀತಿ ತಾಯಿ ಹೃದಯ ನೋಡಿ, ನಿಜಕ್ಕೂ ಹೃದಯ ವಿದ್ರಾವಕ ಮತ್ತು ಮನಕೊಲುಕುವಂಥ ದೃಶ್ಯ ಇದು. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕೊತ್ತನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಆ ಮರಿ ಆನೆಯನ್ನು ತನ್ನ ಮರಿಯನ್ನು ಸೊಂಡ್ಲಿಂದ ಆ ಕಡೆ ಈ ಕಡೆ ಮಾಡ್ತಾ ಇದೆ, ಬಟ್ ಏನು ಪ್ರಯೋಜನ ಆಗ್ತಾ ಇಲ್ಲ. 28 ಗಂಟೆಯಿಂದ ಅರಣ್ಯ ಒಂದು ದಿವಸ ಆಗೋಯ್ತು ನೋಡಿ, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು. ಪುಟಾಣಿ ಮರಿ ಹುಟ್ಟಿದ ಕೂಡಲೇ ಸತ್ತು ಹೋಗ್ಬಿಟ್ಟಿದೆ ಅದು. ಆದರೆ ತಾಯಿಗೇನು ಗೊತ್ತು ಅದು ಸತ್ತಿದೆ ಅಂತ? ಈಗ ಹೇಳುತ್ತೆ ಆಗ ಹೇಳುತ್ತೆ ಅಂತ ಕಾಯ್ತಾನೆ ಇದೆ. ನಮ್ಮ ಪ್ರತಿನಿಧಿ KG ಸುರೇಶ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ. ಸುರೇಶ, ತಾಯಿಯ ಹೃದಯ ಹೇಗಿರುತ್ತೆ ಅನ್ನೋದಕ್ಕೆ ಬಹುಶಃ ಈ ದೃಶ್ಯ ತಾಜಾ ಉದಾಹರಣೆ ಅಂತ ಅನಿಸುತ್ತೆ. ನೆರೆದಿದ್ದವರ ನೋಡಿದವರ ಮನವು ಕೂಡ ಕಲುಕುವಂಥ ದೃಶ್ಯ ಇದು. ಸೊ ನಿಜಕ್ಕೂ ಆಗಿದ್ದೇನು ಸುರೇಶ? ಇನ್ನೂ ಕೂಡ ಸ್ಥಳವನ್ನು ಬಿಟ್ಟು ತಾಯಿ ಆನೆ ಕದಲ್ತಾ ಇಲ್ವ ಹೇಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಎಷ್ಟರ ಮಟ್ಟಿಗೆ ಆ ಆನೆ ಪಾಪ ಟೆನ್ಷನ್ ಮಾಡ್ಕೊಂಡಿದೆ ಅಂತಂದರೆ, ಅದರ ಬಾಲ ಕೂಡ ಈ ಪೂರ್ತಿಯಾಗಿ ಮೇಲಕ್ಕೆ ಎದ್ದುಬಿಟ್ಟಿದೆ. ಸೊಂಡ್ಲಿಂದ ಮರಿಯನ್ನು ಆ ಕಡೆ ತಳ್ಳೋದು ಈ ಕಡೆ ತಳ್ಳೋದು ಮಾಡ್ತಾ ಇದೆ ನೋಡಿ. ಏಳು ಕಂದ ಏಳು ಅಂತ, ಆದರೆ ಹುಟ್ಟಿದ ತಕ್ಷಣವೇ ಯಾವುದೋ ಕಾರಣ ಇದೆ, ಗೊತ್ತಿಲ್ಲ ಯಾವ ಕಾರಣದಿಂದ ನೀನು ಆ ಮರಿ ಸತ್ತೋಗ್ಬಿಟ್ಟಿದೆ. ಆದರೆ ತಾಯಿ ಆನೆಗೆ ಗೊತ್ತಾಗ್ತಾ ಇಲ್ಲ.